ಯಾವ ವಿಟಮಿನ್ ಕೊರತೆ ಅಧಿಕ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಇ, ವಿಟಮಿನ್ ಕೆ. ಸರಿಯಾದ ಉತ್ತರ ವಿಟಮಿನ್ ಕೆ. ಇದು ಅಧಿಕ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ಪ್ರಜ್ಞಾಪೂರ್ವಕ ಕ್ರಿಯೆಯನ್ನು ನಿಯಂತ್ರಿಸುವ ಮನುಷ್ಯನ ಮೆದುಳಿನ ಭಾಗ ಯಾವುದು? ಸೆರೆಬ್ರಮ್, ಸೆರೆಬಲ್ಲಂ, ಮೆಡುಲ್ಲಾ? ಯಾವುದೂ ಅಲ್ಲ. ಸರಿಯಾದ ಉತ್ತರ ಸೆರೆಬ್ರಮ್. ಇದು ಪ್ರಜ್ಞಾಪೂರ್ವಕ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಈ ಕೆಳಗಿನ ಯಾವ ರೋಗಕ್ಕೆ ಕಿಮೋಥೆರಪಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ? ಕ್ಯಾನ್ಸರ್, ಏಡ್ಸ್, ಹೆಪಟೈಟಿಸ್, ಡಿಫ್ಟೀರಿಯಾ? ಸರಿಯಾದ ಉತ್ತರ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಕೆಮೋಥೆರಪಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೂಳೆಗಳ ರಚನೆಗೆ ಅತಿ ಅವಶ್ಯಕವಾಗಿದೆ? ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಫಾಸ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್? ಸರಿಯಾದ ಉತ್ತರ ಕ್ಯಾಲ್ಸಿಯಂ ಫಾಸ್ಫೇಟ್. ಇದು ಮೂಳೆಗಳ ರಚನೆಗೆ ಅತ್ಯಂತ ಹೆಚ್ಚು ಅವಶ್ಯಕವಾಗಿರುತ್ತದೆ. ಇನ್ನೊಂದು ಮೂಳೆಗಳಲ್ಲಿ ಕಂಡುಬರುವಂತಹದ್ದು ಯಾವ ರಾಸಾಯನಿಕ ಅಂದರೆ ಅದು ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಬರಬೇಕಾಗುತ್ತೆ ಉತ್ತರ. ಮನುಷ್ಯನ ಕಣ್ಣುಗಳು ದೂರ ಮತ್ತು ಸಮೀಪ ದೃಶ್ಯಗಳ ಹೊಂದಾಣಿಕೆಯನ್ನು ಯಾವುದರ ಮುಖಾಂತರ ಮಾಡುತ್ತವೆ? ಕಣ್ಣಿನ ಮುಸೂರಗಳ ಚಲನೆಯಿಂದ, ಕಣ್ಣಿನಲ್ಲಿರುವ ದ್ರವಗಳ ವಕ್ರೀಭವನದಿಂದ, ರೆಟಿನಾದ ವಕ್ರತೆಯನ್ನು ಬದಲಾಯಿಸುವುದರಿಂದ, ಸಿಲಿಯರಿ ಸ್ನಾಯುಗಳು ಕಣ್ಣಿನ ಮುಸೂರದ ಪೀನತೆಯನ್ನು ಬದಲಾಯಿಸುವುದರಿಂದ? ಸರಿಯಾದ ಉತ್ತರ ಸಿಲಿಯರಿ ಸ್ನಾಯುಗಳು ಕಣ್ಣಿನ ಮುಸೂರದ ಪೀನತೆಯನ್ನು ಬದಲಾಯಿಸುವುದರಿಂದ ನಮ್ಮ ಕಣ್ಣು ದೂರ ಮತ್ತು ಸಮೀಪದ ದೃಶ್ಯಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ. ಹಕ್ಕಿ ಜ್ವರ, ಬರ್ಡ್ ಫ್ಲೂ, ಇದಕ್ಕೆ ಕಾರಣವಾಗುವ ವೈರಸ್ ಯಾವುದು? H1N1, H2N1, H3N2, H5N1? ಸರಿಯಾದ ಉತ್ತರ H5N1. ಅದೇ ತರಹ H1N1 ಇದು ಹಂದಿ ಜ್ವರಕ್ಕೆ ಕಾರಣವಾದ ವೈರಸ್. ಏನಂತೀವಿ? ಸ್ವೈನ್ ಫ್ಲೂ, ಹಂದಿ ಜ್ವರ. ಕಿಣ್ವಗಳು ಮತ್ತು ಹಾರ್ಮೋನುಗಳು ಇವೆರಡನ್ನೂ ಕೂಡ ಸ್ರವಿಸುವ ಮಿಶ್ರ ಗ್ರಂಥಿ ಯಾವುದು? ಮೇಧೋಜೀರಕಾಂಗ, ಜಠರ, ಪಿತ್ತಜನಕಾಂಗ, ಯಕೃತ್? ಸರಿಯಾದ ಉತ್ತರ ಮೇಧೋಜೀರಕಾಂಗ. ಇದು ಕಿಣ್ವಗಳು ಮತ್ತು ಹಾರ್ಮೋನುಗಳು ಇವೆರಡನ್ನೂ ಕೂಡ ಸ್ರವಿಸುವ ಮಿಶ್ರ ಗ್ರಂಥಿಯಾಗಿದೆ. ಗರಿಷ್ಠ ಶೇಕಡಾ ಪ್ರಮಾಣದ ಇಂಗಾಲವನ್ನು ಹೊಂದಿರುವ ಕಲ್ಲಿದ್ದಲು ಯಾವುದು? ಅಂದರೆ ಕಲ್ಲಿದ್ದಲ ಯಾವ ವಿಧದಲ್ಲಿ ಅತಿ ಹೆಚ್ಚು ಇಂಗಾಲ ಕಂಡುಬರುತ್ತದೆ? ಲಿಗ್ನೈಟ್, ಬಿಟುಮಿನಸ್, ಅಂಥ್ರಾಸೈಟ್, ಪೀಟ್? ಸರಿಯಾದ ಉತ್ತರ ಅಂಥ್ರಾಸೈಟ್. ಇದರಲ್ಲಿ ಇಂಗಾಲದ ಪ್ರಮಾಣ ಅತಿ ಹೆಚ್ಚು ಇರುತ್ತದೆ. ಸೌತರ್ನ್ ಬ್ಲಾಟಿಂಗ್ ಎನ್ನುವುದು ಏನು? ಎಲಿಸಾ ಪರೀಕ್ಷೆಯನ್ನು ಬಳಸಲಾಗುವ ಒಂದು ತಂತ್ರ, DNA ಪರೀಕ್ಷೆಯಲ್ಲಿ ಬಳಸಲಾಗುವ ಒಂದು ತಂತ್ರ, ರಕ್ತ ಮಾದರಿಗಳನ್ನು ನಿರ್ಧರಿಸಲು ಬಳಸಲಾಗುವ ಒಂದು ತಂತ್ರ, ರಾಕೆಟ್ ಉಡಾವಣೆಗಳಲ್ಲಿ ಬಳಸಲಾಗುವ ಒಂದು ತಂತ್ರ? ಸರಿಯಾದ ಉತ್ತರ DNA ಪರೀಕ್ಷೆಯಲ್ಲಿ ಬಳಸಲಾಗುವ ಒಂದು ತಂತ್ರವಾಗಿದೆ. ಯಾವುದು? ಸೌತರ್ನ್ ಬ್ಲಾಟಿಂಗ್. ನೀರಾವಿಯ ನಂತರ ಹಸಿರುಮನೆ ಪರಿಣಾಮಕ್ಕೆ ಅತ್ಯಧಿಕ ಕೊಡುಗೆ ನೀಡುವ ಅನಿಲ ಯಾವುದು? ಮೀಥೇನ್, ಓಝೋನ್, ಇಂಗಾಲದ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್?
ಸರಿಯಾದ ಉತ್ತರ ಇಂಗಾಲದ ಡೈಆಕ್ಸೈಡ್. ನೀರಿನಲ್ಲಿ ಅತಿ ಹೆಚ್ಚು ಕಾಲಿಫಾರ್ಮ್ ಅಂಶ ಇದೆ ಎಂದರೆ ಅದು ಏನನ್ನು ಸೂಚಿಸುತ್ತದೆ? ನೀರು ಫಾಸ್ಫರಸ್ನಿಂದ ಕಲುಷಿತಗೊಂಡಿದೆ ಎಂಬುದನ್ನು, ನೀರು ಮಾನವನ ತ್ಯಾಜ್ಯದಿಂದ ಕಲುಷಿತಗೊಂಡಿದೆ ಎಂಬುದನ್ನು, ನೀರು ಹೈಡ್ರೋಕಾರ್ಬನ್ನಿಂದ ಕಲುಷಿತಗೊಂಡಿದೆ ಎಂಬುದನ್ನು ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ನೀರು ಮಾನವನ ತ್ಯಾಜ್ಯದಿಂದ ಕಲುಷಿತಗೊಂಡಿದೆ ಎಂಬುದನ್ನು ತಿಳಿಸುತ್ತದೆ. ಯಾವುದು? ಕಾಲಿಫಾರ್ಮ್ ಅಂಶ. ಭಾರತದ GDPಯನ್ನು ಅಂದಾಜಿಸುವವರು ಯಾರು? ರಾಷ್ಟ್ರೀಯ ಮಾದರಿ ಸರ್ವೇಕ್ಷಣಾ ಸಂಸ್ಥೆ, ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ, ಭಾರತೀಯ ಸಾಂಖ್ಯಿಕ ಸಂಸ್ಥೆ, ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಸರಿಯಾದ ಉತ್ತರ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. ಈ ಕೆಳಗಿನ ಯಾವ ಸಮಿತಿಯು ಕೇವಲ ಲೋಕಸಭಾ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ? ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಅಂದಾಜು ಸಮಿತಿ. ಇದು ಲೋಕಸಭೆ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ಈ ಕೆಳಗಿನವುಗಳಲ್ಲಿ ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಇರದ ವಿಷಯ ಯಾವುದು? ಬೆಲೆ ನಿಯಂತ್ರಣ, ಕಾರ್ಖಾನೆಗಳು, ಪತ್ರಿಕೆಗಳು, ಪುಸ್ತಕಗಳು ಮತ್ತು ಮುದ್ರಣಾಲಯಗಳು, ಬ್ಯಾಂಕಿಂಗ್ ಮತ್ತು ವಿಮೆ. ಸರಿಯಾದ ಉತ್ತರ ಬ್ಯಾಂಕಿಂಗ್ ಮತ್ತು ವಿಮೆ. ಇದು ಸಮವರ್ತಿ ಪಟ್ಟಿಯಲ್ಲಿ ಇಲ್ಲ. ಹಾಗಾದರೆ ಸಮವರ್ತಿ ಪಟ್ಟಿಯಲ್ಲಿ ಇರುವವು ಬೆಲೆ ನಿಯಂತ್ರಣ, ಇದು ಸಮವರ್ತಿ ಪಟ್ಟಿಯಲ್ಲಿದೆ. ಕಾರ್ಖಾನೆಗಳು, ಇದು ಸಮವರ್ತಿ ಪಟ್ಟಿಯಲ್ಲಿವೆ. ಪತ್ರಿಕೆಗಳು, ಪುಸ್ತಕಗಳು ಮತ್ತು ಮುದ್ರಣಾಲಯಗಳು, ಇದು ಕೂಡ ಸಮವರ್ತಿ ಪಟ್ಟಿಯಲ್ಲಿ ಇದೆ. ಬ್ಯಾಂಕಿಂಗ್ ಮತ್ತು ವಿಮೆ ಇದು ಇಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಷ್ಟು ಜನರನ್ನು ರಾಷ್ಟ್ರಪತಿಗಳು ಸಂಸತ್ತಿನ ಮೇಲ್ಮನೆಗೆ ಅಂದರೆ ರಾಜ್ಯಸಭೆಗೆ ಎಷ್ಟು ವರ್ಷದ ಅವಧಿಗೆ ನಾಮಕರಣ ಮಾಡುವರು? ಸರಿಯಾದ ಉತ್ತರ ರಾಷ್ಟ್ರಪತಿಯರು ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ. ಎಷ್ಟು ವರ್ಷಗಳಿಗೆ ಅಂದರೆ 6 ವರ್ಷಗಳಿಗೆ. ಭಾರತದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಲಾದ ವರ್ಷ ಯಾವುದು? ಅಂದರೆ ಪಬ್ಲಿಕ್ ಇಂಟರೆಸ್ಟ್ ಲಿಟಿಗೇಷನ್, ಇದನ್ನು ದಾಖಲಿಸಲಾದ ವರ್ಷ ಯಾವುದು? 1975, 1979, 1982, 1985. ಸರಿಯಾದ ಉತ್ತರ 1979. ವಿಜಯನಗರದ ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಎಂದು ವರ್ಣಿಸಿದವರು ಯಾರು? ಡೋಮಿಂಗ್ ಪಾಯಸ್, ಬಾರ್ಬೋಸ್, ನಿಕೋಲೋ ಕೌಂಟಿ, ಪರ್ಸಿ ಬ್ರೌನ್. ಸರಿಯಾದ ಉತ್ತರ ಪರ್ಸಿ ಬ್ರೌನ್. ಇವನು ವಿಜಯನಗರದ ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಎಂದು ವರ್ಣಿಸಿದ್ದಾನೆ. ಕಲಬುರಗಿಯ ಖ್ಯಾತ ಜಾಮೀಯ ಮಸೀದಿಯನ್ನು ನಿರ್ಮಿಸಿದ ಬಹಮನಿ ಸುಲ್ತಾನ ಯಾರು? 1ನೇ ಬಹಮದ್ ಶಾ, 1ನೇ ಅಲ್ಲಾವುದ್ದೀನ್ ಬಹಮನ್ ಶಾ, 2ನೇ ಮಹಮದ್ ಶಾ, ಫಿರೋಜ್ ಶಾ. ಸರಿಯಾದ ಉತ್ತರ 1ನೇ ಮಹಮದ್ ಶಾ. ಇವನು ಕಲಬುರಗಿಯಲ್ಲಿರುವ ಜಾಮೀಯ ಮಸೀದಿಯನ್ನು ನಿರ್ಮಿಸಿದ ಬಹಮನಿ ಸುಲ್ತಾನ. ಈ ಕೆಳಗಿನ ಯಾವ ಅವಧಿಯನ್ನು ಗಾಂಧಿಯುಗ ಎಂದು ಕರೆಯಲಾಗುವುದು? 1910 1947, 1920 1945, 1920 1947, 1905 1920.
ಸರಿಯಾದ ಉತ್ತರ 1920 1947 ಗಾಂಧಿ ಯುಗ ಎಂದು ಕರೆಯುತ್ತಾರೆ. ರೌಲತ್ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. 1919 ರೌಲತ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯು ಅನುಮಾನಾಸ್ಪದರ ಮೇಲೆ ಜನರನ್ನು ಬಂಧಿಸಿ ವಿಚಾರಣೆ ನಡೆಸುವ ಅಧಿಕಾರವನ್ನು ಹೊಂದಿತ್ತು. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. ಅಂದರೆ 1919 ರೌಲತ್ ಕಾಯ್ದೆ ಜಾರಿಗೆ ಬಂತು ಹಾಗೂ ಈ ಕಾಯ್ದೆಯ ಮುಖಾಂತರ ಯಾರಾದರೂ ಅನುಮಾನಾಸ್ಪದರ ಮೇಲೆ ಕಂಡ್ರೆ ಜನರು ಅಂದರೆ ಅವರು ದಂಗೆ ಎದ್ದಾಳ್ತಾರೆ, ಅವರು ಗುಂಪು ಕಟ್ಕೊಂತಾರೆ, ಈ ರೀತಿ ಮಾಡಿರೋದು ಎಲ್ಲರೂ ಕಂಡು ಬಂದರೆ ಅವ್ರನ್ನ ಬಂಧಿಸಲು ಈ ರೌಲತ್ ಕಾಯ್ದೆ ಅವಕಾಶ ಮಾಡಿಕೊಟ್ಟಿತು. ಈ ಕೆಳಗಿನ ಯಾವ ಉತ್ತರ ಪ್ರದೇಶವನ್ನು ಶಾಂತ ವಲಯ ಎಂದು ಕರೆಯಲಾಗುವುದು? ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ, ಉತ್ತರ ಉಪಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ, ಉತ್ತರ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ, ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ. ಸರಿಯಾದ ಉತ್ತರ ಸಮಭಾಜಕ ವೃತ್ತದ ಕಡಿಮೆ ಉತ್ತರ ಪ್ರದೇಶವನ್ನು ಶಾಂತ ವಲಯ ಎಂದು ಕರೆಯಲಾಗುತ್ತದೆ. ಈ ಕೆಳಗಿನ ಆವರ್ತ ಮಾರುತಗಳು ಮತ್ತು ವಿವಿಧ ಪ್ರದೇಶಗಳಲ್ಲಿ ಅವುಗಳ ಹೆಸರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಟೈಫೂನ್ ಜಪಾನ್, ಹರಿಕೇನ್ ಅಮೇರಿಕಾ, ವಿಲ್ಲಿ ವಿಲ್ಲಿಸ್ ಆಸ್ಟ್ರೇಲಿಯಾ, ವಿಲ್ಫ್ರೋಲ್ ಕೆನಡಾ. ಸರಿಯಾದ ಉತ್ತರ ವಿಲ್ಫ್ರೋಲ್ ಕೆನಡಾ. ವಿಲ್ಫ್ರೋಲ್ ಎಂಬುವಂತಹ ಆವರ್ತ ಮಾರುತ ಕೆನಡಾ ದೇಶದ್ದು ಅಲ್ಲ. ಇನ್ನು ಟೈಫೂನ್ ಎಂಬುವಂತಹ ಆವರ್ತ ಮಾರುತ ಜಪಾನ್ ದೇಶದ್ದು, ಹರಿಕೇನ್ ಆವರ್ತ ಮಾರುತ ಅಮೇರಿಕಾದ್ದು, ವಿಲ್ಲಿ ವಿಲ್ಲಿಸ್ ಆವರ್ತ ಮಾರುತ ಆಸ್ಟ್ರೇಲಿಯಾ ದೇಶದ್ದು. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ಸಮುದಾಯಗಳು ಮತ್ತು ಅವುಗಳನ್ನು ಪ್ರತಿನಿಧಿಸಿದವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಕಮ್ಯುನಿಸ್ಟ್ ಸಮುದಾಯದಿಂದ ಹರಿಬಹದ್ದೂರ್ ಬುರ, ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಫ್ರಾಂಕ್ ಆಂಟೋನಿ, ಸಿಖ್ ಸಮುದಾಯದಿಂದ ಸರ್ದಾರ್ ಬಲ್ದೇವ್ ಸಿಂಗ್, ಕ್ರೈಸ್ತ ಸಮುದಾಯದಿಂದ ಜಾನ್ ಮತಾಯ್. ಇದರಲ್ಲಿ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ ಕಮ್ಯುನಿಸ್ಟ್ ಸಮುದಾಯದಿಂದ ಹರಿಬಹದ್ದೂರ್ ಬುರ. ಇದು ತಪ್ಪಾದ ಉತ್ತರ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಉದ್ದದ ಕರಾವಳಿ ತೀರವನ್ನು ಹೊಂದಿರುವ ರಾಷ್ಟ್ರ ಯಾವುದು? ಭಾರತ, ಕೆನಡಾ, ಇಂಡೋನೇಷ್ಯಾ, ರಷ್ಯಾ. ಸರಿಯಾದ ಉತ್ತರ ಕೆನಡಾ ದೇಶ. ಇದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ಈ ಕೆಳಗಿನ ಯಾರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ? ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಸಾಮಾನ್ಯವಾಗಿ ಒಂದು ರಾಜ್ಯದ ವಿಧಾನ ಪರಿಷತ್ತಿನ ಸ್ಥಾಪನೆ ಮತ್ತು ರದ್ದತಿಯು ಈ ಕೆಳಕಿನ ಯಾವುದರ ಶಿಫಾರಸ್ಸಿನ ಮೇಲೆ ಮಾಡಲಾಗುತ್ತದೆ? ಅಂದರೆ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಸ್ಥಾಪನೆ ಮತ್ತು ವಿಧಾನ ಪರಿಷತ್ತಿನ ರದ್ದತಿ ಯಾರ ಶಿಫಾರಸ್ಸಿನ ಮೇಲೆ ಮಾಡಲಾಗುತ್ತದೆ ಅಂತ. ಅಂದರೆ ಅದು ವಿಧಾನಸಭೆ ಶಿಫಾರಸು ಮಾಡುತ್ತೆ, ಇಲ್ಲಿ ಸ್ಥಾಪನೆ ಮಾಡಬೇಕು ಮಾಡಬಾರ್ದು ಅಂತ ವಿಧಾನಸಭೆ ಶಿಫಾರಸು ಮಾಡುತ್ತದೆ. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ರಾಜ್ಯಸಭೆಗೆ ವಿಶೇಷ ಅಧಿಕಾರ ಇರುತ್ತದೆ? ರಾಷ್ಟ್ರಪತಿಗಳ ಪದಚ್ಯುತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಾಗ,
ಅಖಿಲ ಭಾರತೀಯ ಸೇವೆಗಳಿಗೆ ಶಿಫಾರಸು ಮಾಡುವಾಗ, ರಾಜ್ಯಗಳ ಗಡಿಯನ್ನು ಬದಲಾಯಿಸುವಾಗ, ಅಟಾರ್ನಿ ಜನರಲ್ರವರನ್ನು ನೇಮಕ ಮಾಡುವಾಗ. ಸರಿಯಾದ ಉತ್ತರ, ಅಖಿಲ ಭಾರತೀಯ ಸೇವೆಗಳಿಗೆ ಶಿಫಾರಸು ಮಾಡುವ ಸಂದರ್ಭದಲ್ಲಿ ಲೋಕಸಭೆಗಿಂತಲೂ ರಾಜ್ಯಸಭೆಗೆ ಅತಿ ಹೆಚ್ಚು ಅಧಿಕಾರವಿರುತ್ತದೆ. ಫಿರೋಜ್ ಶಾ ತುಘಲಕ್ ಇವನು ಸ್ಥಾಪಿಸಿದ ಎರಡು ಪ್ರಮುಖ ನಗರಗಳು ಯಾವುವು? ಸರಿಯಾದ ಉತ್ತರ, ಫತೇಬಾದ್ ಮತ್ತು ಜೌನಾಪುರ. ಈ ಕೆಳಗಿನ ಹಬ್ಬಗಳು ಹಾಗೂ ಅವು ಆಚರಣೆಯಲ್ಲಿರುವ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಯಾವ ಹೊಂದಾಣಿಕೆ ತಪ್ಪಾಗಿದೆ? ಪೊಂಗಲ್ ಹಬ್ಬ ತಮಿಳುನಾಡು, ವೈಶಾಖಿ ಹಬ್ಬ ಬಿಹಾರ, ಪುಷ್ಕರ್ ಮೇಳ ರಾಜಸ್ಥಾನ, ಪೂರಂ ಕೇರಳ. ಸರಿಯಾದ ಉತ್ತರ, ವೈಶಾಖಿ ಹಬ್ಬ ಬಿಹಾರ, ಇದು ತಪ್ಪಾಗಿದೆ. ಇನ್ನು ಪೊಂಗಲ್ ಹಬ್ಬವನ್ನು ತಮಿಳುನಾಡಿನಲ್ಲಿ ಆಚರಿಸುತ್ತಾರೆ, ಪುಷ್ಕರ್ ಮೇಳವನ್ನು ರಾಜಸ್ಥಾನದಲ್ಲಿ ಆಚರಿಸುತ್ತಾರೆ, ಪೂರಂ ಹಬ್ಬವನ್ನು ಕೇರಳದಲ್ಲಿ ಆಚರಿಸುತ್ತಾರೆ. ವ್ಯಕ್ತಿಯೊಬ್ಬನು ಸಮತಲ ದರ್ಪಣದತ್ತ ಅಂದರೆ ಕನ್ನಡಿಯತ್ತ ಪ್ರತಿ ಸೆಕೆಂಡ್ಗೆ 10 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನ ಪ್ರತಿಬಿಂಬವು ಅವನನ್ನು ಸಮೀಪಿಸುವ ವೇಗ ಎಷ್ಟು? ಸರಿಯಾದ ಉತ್ತರ, 20 ಸೆಂಟಿಮೀಟರ್ ಪರ್ ಸೆಕೆಂಡ್.